ನನ್ನ ಹೆಸರು ಎಚ್ ಕೆ ಗಣೇಶ್ ಅಂತ, ನಮ್ಮ ತಂದೆ ಹೆಸರು ಕುಮಾರಸ್ವಾಮಿ ಅಂತ, ಅದರಿಂದ ನನ್ನ ಹೆಸರು ಗಣೇಶ್ ಕುಮಾರಸ್ವಾಮಿ ಅನ್ನೋದನ್ನ ಒಂದು ಇದು ಮಾಡ್ಕೊಂಡಿದ್ದೆ ಸರ್. ನೀವು ಹುಟ್ಟಿ ಬೆಳೆದಿದ್ದಲ್ಲ ಎಲ್ಲಿ? ಹುಟ್ಟಿ ಬೆಳೆದಿದ್ದೆಲ್ಲ ಮುಸ್ರೆ ಸರ್. ಎಜುಕೇಷನ್ ಸರ್ ನಿಮ್ದು? ಎಜುಕೇಷನ್ ಸರ್ ಇಲ್ಲೇ ಸೆಂಟ್ ಜೋಸೆಫ್ ಕಾನ್ವೆಂಟು. ಏನು ಓದಿದ್ದೆ? ಇಲ್ಲಿ ಸೆವೆಂತ್ ಸ್ಟ್ಯಾಂಡರ್ಡ್ ತನಕ ಇಲ್ಲಿ ಇದು ಮಾಡಿದೆ. ಆಮೇಲೆ ಮೈಸೂರು ಮಹಾಜನಸು 8th ಟೆಂತು, ಫಸ್ಟ್ ಪಿ ಯು ಸಿನೂ ಅಲ್ಲೇ, ಸೆಕೆಂಡ್ ಪಿ ಯು ಸಿ ಹಿಂಗೆ ಕಂಟಿನ್ಯೂ ಆಯ್ತು ಸರ್. ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿ ಅಪ್ಪ ಅಮ್ಮ ಯಾರು ರಾಜಕೀಯದಲ್ಲಿದ್ದರು? ರಾಜಕೀಯ ಅಂದರೆ ಇದಾಗ ಮಾಡ್ತಿದ್ದೆ ಸರ್, ಎಲೆಕ್ಷನ್ ನಿಂತು ಇದಾಗಿ ಆಯ್ತು ಆಗಿಲ್ಲ. ಒಟ್ಟಿನಲ್ಲಿ ಸಕ್ರಿಯವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದೆ ಸರ್. ಎಷ್ಟು ವರ್ಷದಿಂದ ಇದ್ದೀರಿ ಸರ್ ರಾಜಕೀಯ? ಹೆಚ್ಚು ಕಡಿಮೆ ನಮ್ಮ ತಂದೆಯವರು ಅಫಿಷಿಯಲ್ ಆದರೂ ಕೂಡ ನಮ್ಮ ಇವರು ಸಿದ್ದರಾಮಯ್ಯನವ್ರ ಜೊತೆ ಭಾರಿ ಒಡನಾಟ, ಹಾಗೆ ವಿಶ್ವನಾಥ್ ಅವ್ರ ಜೊತೆ ಭಾರಿ ಒಡನಾಟದಲ್ಲಿ ಮಾಡ್ಕೊಂಡ್ಬಂದಿದ್ದು. ಅವ್ರು ಅಫಿಷಿಯಲ್ ಆಗಿದ್ರು ಕೂಡ ರಾಜಕೀಯ ಅಂದ್ರೆ ರಾಜಕೀಯ ನಾವು ಮಾಡ್ಕೊಂಡು ಬಂದಿದ್ದು. ಈಗ ಒಂದು 20 ವರ್ಷದಿಂದ ಅವ್ರು ರಿಟೈರ್ಡ್ ಆದ ನಂತರ ಹಾಗೆ ಮಾಡ್ಕೊಂಡು ಈಗ ಈ ನಗರಸಭೆಯಲ್ಲಿ 26ನೇ ವಾರ್ಡಲ್ಲಿ ನಿಂತು ಆಯ್ಕೆ ಆಗಿದೆ ಸರ್. ಎಷ್ಟು ಹೋಟೆಲ್ ಗೆದ್ದೀರಿ ಸರ್? ಸರ್ ನಮ್ದು 730 ರೋಡ್ ತಗೊಂಡೆ ಸರ್ ಟೋಟಲು. ನಂದು ಲೀಡ್ ಬಂದು ಅಂತರ ಬಂದು 348. ಯಾವ ಪಕ್ಷದ ಫಾಲೋರ್ ಸರ್? ನಾನು BJP ಪಾರ್ಟಿಯಿಂದ ನಿಂತಿದ್ದೆ ಸರ್. ಪಕ್ಷದಲ್ಲಿ ಯಾವ ಸ್ಥಾನವನ್ನು ತಗೊಂಡಿದ್ದೀರಾ? ಪಕ್ಷದಲ್ಲಿ ನನಗೆ ಈಗ ನಗರಾಧ್ಯಕ್ಷ ಮಾಡಿದೆ ಸರ್. ಎಷ್ಟು ದಿವಸ ಆಯ್ತು ನಗರಾಧ್ಯಕ್ಷ? ಜನವರಿ 20 ನನಗೆ ನಗರಾಧ್ಯಕ್ಷ ಮಾಡಿದ್ರು. ಅದಾದ್ಮೇಲೆ February 9 ಎಲೆಕ್ಷನ್ ನಡೀತು ನಗರಸಭೆ, 11 ರಿಸಲ್ಟ್ ಬಂದು ಗೆದ್ದೆ ಸರ್. ನಿಮ್ಮ ಪಕ್ಷದಿಂದ ಎಷ್ಟು ಜನ ಗೆದ್ದಿದ್ರಿ ಸರ್ ಉಳಿಸೋದ್ರಲ್ಲಿ? ನಮ್ಮ ಪಕ್ಷದಿಂದ ಸರ್ 3 ಜನ ಗೆದ್ದೀವಿ ಸರ್. 3 ಜನ ಇವಾಗ ನೀವು ಅಧ್ಯಕ್ಷ ಆದ್ಮೇಲೆ ಪಕ್ಷ ಯಾವ ರೀತಿಯಿಂದ ಡೆವಲಪ್ ಮಾಡ್ತಾ ಇದ್ರಿ, ಕಟ್ಟಿ ಬೆಳೆಸ್ತಾ ಇದ್ರಿ ಗ್ರೌಂಡ್ ಲೆವೆಲ್? ಪಕ್ಷ ಸರ್ ಹಿಂದೆ ಕಡಿಮೆ ಇತ್ತು ಸರ್. ಮೈಸೂರಲ್ಲಿ ಮುಂಚೆ ಕಾಂಗ್ರೆಸ್ ಇತ್ತು, ಹಿಂದೆ ವಿಜಯಶಂಕರ್ ಕಾಲದಲ್ಲಿ ವಿಜಯಶಂಕರ್ ಅವರು ಗೆದ್ದಿದ್ರು ಭಾರತೀಯ ಜನತಾ ಪಾರ್ಟಿಲಿ. ಅದಾದ ನಂತರ MP ಆಗಿ MP ಎಲೆಕ್ಷನ್ ಅಲ್ಲಿ ಹೋದ್ಮೇಲೆ ಪಾಪಣ ಫೀಲ್ಡ್ ಭಾರತೀಯ ಜನತಾ ಪಾರ್ಟಿಲಿ ಗೆದ್ದಿದ್ರು. ಅದಾದ ನಂತರ ಕಡಿಮೆ ಬತಾ ಸ್ವಲ್ಪ ಕಡಿಮೆ ಆಯಿತು. ಆಮೇಲೆ GT ದೇವೇಗೌಡರು ಬಂದಂತ ಟೈಮಲ್ಲಿ ಹಿಂದೆ ವಿಜಯಶಂಕರ್ ಇದ್ದಾಗ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ನಮ್ಮ ರಮೇಶ್ ಕುಮಾರ್ ಅವರು ಚಾವೇರಿ. ಅದಾದ ನಂತರ ಪಾಪಣ ಫೀಲ್ಡ್ ಅಲ್ಲಿ ನಗರಸಭಾ ಚುನಾವಣೆ ಪುರಸಭೆ ಆಗಿದೆ. ಪುರಸಭೆ ಚುನಾವಣೆಯಲ್ಲಿ ಒಂದು 4 ಸೀಟ್ ಗೆದ್ದಿತ್ತು 2001. ಅದು 2001 ಈಚೆಗೆ ನಗರಸಭೆ ಆಗಲಿ ಪುರಸಭೆ, ಅದೇ ಪುರಸಭೆ ಈಗ ನಗರಸಭೆ ಚೇಂಜ್ ಆಗಿ 5 ವರ್ಷ ಆಯಿತು, 1 ಸೀಟು ಬಂದಿರಲಿಲ್ಲ ಸರ್. ಇದೇ ಪ್ರಪ್ರಥಮ ಬಾರಿಗೆ 15 ವರ್ಷಗಳ ಕಾಲದ ನಂತರ 3 ಚುನಾವಣೆ ನಂತರ ಈ ಸರಿ 3 ಸೀಟ್ ನಾವು ಇದ್ದೀವಿ ಸರ್. ಇವಾಗ BJPಯಲ್ಲಿ ಕಾಂಪಿಟ್ MLA ಕಾಂಪಿಟಿವ್ ಸಹ ಮಾಡ್ತಾ ಇದ್ದಾರೆ. ನೀವು ತಾಲೂಕು ವೈಸ್ ತಗೊಂಡಾಗ ಯಾವ ರೀತಿ ಇದೆ BJP? ಮುಂಚೆಗಿಂತ ಪರವಾಗಿಲ್ಲ ಇಂಪ್ರೂವ್ಮೆಂಟ್? ಸರ್ ಮುಂಚೆಗಿಂತ ಪರವಾಗಿಲ್ಲ ಸರ್. ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ? 53,000 ಓಟ್ ತಗೊಂಡ್ರು ಸರ್ ವಿಶ್ವನಾಥ್ ಸರ್. 53,000 ಓಟ್ ತಗೊಂಡ್ರು, ಏನು ಅದೇನು ಕಡಿಮೆ ಓಟಲ್ಲ ಸರ್. ಇನ್ನೊಂದು 25,000-30,000 ಓಟ್ ತಗೊಂಡ್ರೆ ಅದು ಖಂಡಿತ ನಾವು ವಿಧಾನಸಭೆಗೆ ಆಯ್ಕೆ ಮಾಡ್ಕೊಳ್ಸ್ಬೋದು ಇಲ್ಲಿಂದ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ನಾನು ಸರ್ ನೀವು ಕೌಶಲ್ ರಾಯ್ ಗೆದ್ದು ಬಂದಿದ್ರಿ, ನಿಮ್ಮಲ್ಲಿ ಯಾವ ರೀತಿ ಕೆಲಸ ಮಾಡಿಸ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ದೀರಿ? 31 ವಾರ್ಡ್ ಇದೆ ಸರ್ ನಮ್ದು ನಗರಸಭೆ, 31 ವಾರ್ಡ್ ಅಲ್ಲಿ ಸರ್ ಎಲ್ಲಾ ವಾರ್ಡ್ ಅಲ್ಲೂ 50%, 60%, 70%, 80% ತನಕ ಕೆಲಸ ಆಗಿದೆ. ಕೆಲವು ವಾರ್ಡ್ ಅಲ್ಲಿ 50% ಆಗಿರ್ಬೋದು, ಕೆಲವು ವಾರ್ಡ್ ಅಲ್ಲಿ 70%. ನಮ್ಮ ವಾರ್ಡ್ ಅಲ್ಲಿ ಕೇವಲ ಬರೀ 10-15% ಮಾತ್ರ ಕೆಲಸ ಆಗಿದೆ ಸರ್. ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ ಅಲ್ಲಿ, ರಸ್ತೆ ಆಗಿರ್ಬೋದು UGD ಕನೆಕ್ಷನ್ ತಾಗಿದ್ರು ಇಲ್ಲ ಅಲ್ಲಿ. ಅಂದ್ರೆ ಫುಲ್ ಹಿಂದೆ ಉಳಿದಿದೆ, ಹಿಂದೆ ಉಳಿದಿದೆ. 0 ಸ್ಟಾರ್ಟ್ ಮಾಡ್ಬೇಕು ನಾವು, ಈಗ 0 ಸ್ಟಾರ್ಟ್ ಮಾಡಿ ಕೆಲಸ ಮಾಡಬೇಕು. ನಮಗೆ ನಗರಸಭೆ ಗೆದ್ದು ಬರೀ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಷ್ಟೇ, ಇನ್ನು ಯಾವುದೇ ಥರ ಮೀಟಿಂಗ್ ಬಾಡಿ ಫಾರ್ಮೇಷನ್ ಆಗಿಲ್ಲ, ಅಧ್ಯಕ್ಷ ಚುನಾವಣೆ ಆಗಬೇಕು. ಅವೆಲ್ಲ ಆದ್ಮೇಲೆ ಬಾಡಿ ಫಾರ್ಮೇಷನ್ ಆದ್ಮೇಲೆ ನಾವೇನೇ ಹೋರಾಟ ಮಾಡಿ ಏನೇ ಇದು ಮಾಡಿ ಏನೇ ಕೆಲಸ ತರೋದು ಬಿಡೋದು ಅದಾದ ನಂತರ ಮಾಡ್ಬೋದು. ನಿಮ್ ಕನ್ಸ ಏನಿದೆ ನಮ್ಮ ವಾರ್ಡಿಗೆ, ಏನ್ ಮಾಡಿಸ್ಬೇಕು? ನಮ್ಮ ವಾರ್ಡಿಗೆ ಸರ್ ಒಂದು 1/2 ಭಾಗ UGD ಕನೆಕ್ಷನ್ ಆಗಿದೆ ಸರ್ ಒಳಚರಂಡಿ, ಇನ್ನು 1/2 ಭಾಗ UGD ಕನೆಕ್ಷನೇ ಆಗಿಲ್ಲ ಸರ್. ಫಸ್ಟ್ ಪ್ರಪ್ರಥಮ ಬಾರಿಗೆ ಫಸ್ಟ್ UGD ಕನೆಕ್ಷನು, ಅದಾದ ನಂತರ ಡ್ರೈನೇಜು, ಕೆಲವು ರಸ್ತೆದ್ದು ಓಡಾಡೋಕ್ಕೆ ಆಗದೇ ಇರುವಂಥ ಸಂದರ್ಭನೂ ಐತೆ ಇವತ್ತು ನನ್ನ ವಾರ್ಡಲ್ಲಿ. ಯಾಕೆಂದ್ರೆ ಹೊಸ ಏರಿಯಾ ಅದು, 26ನೇ ವಾರ್ಡ್ ಬಂದು ಪೂರ ಹೊಸ ಏರಿಯಾ ಆಗಿರೋದ್ರಿಂದ ಅಲ್ಲಿ ಏನೂ ಕೆಲಸಗಳಾಗಿಲ್ಲ. ಆ ಕೆಲಸ ಮಾಡಿಸೋಕ್ಕೆ ಕ್ರಮಬದ್ಧವಾಗಿ ನಾನು ಸರ್ ಹೋರಾಟ ಮಾಡೋಕ್ಕಂತೂ ನಾನು ರೆಡಿ ಇದ್ದೀನಿ ಸರ್, ಮಾಡ್ತೀನಿ ಸರ್. ಸರ್ ಇವಾಗ ನಿಮ್ಮ ತಂದೆ JDS ಅಲ್ಲಿದ್ದಂಥವ್ರು, ನೀವು BJP ಅಲ್ಲಿ ಇದ್ದೀರಿ,
ಬಿಜೆಪಿ ಬಂದಿದ್ದ ಕಾರಣ ಏನ್ ಸರ್? ಪಕ್ಷದ ಯಾವತ್ತು ಸ್ವಲ್ಪ ಸಿದ್ಧಾಂತದ ಮೇಲೆ ಬಂದ್ರಿ ನೀವು? ನಮ್ದು ಏನಾಯ್ತಂದ್ರೆ ಜೆ ಡಿ ಎಸ್ ಅಲ್ಲಿ ನಾವಿದ್ವು. ಜೆ ಡಿ ಎಸ್ ಅಲ್ಲಿ ನಮ್ಮ ತಂದೆ ನಿಂತು ಪರಾಭವಗೊಂಡ್ರು. 45,000 ಓಟ್ ಹಾಕಿದ್ರು ಅವತ್ತು. 45,000 ಓಟು ಅವತ್ತು ನಮ್ಮ ಹುಸೂರು ತಾಲೂಕು ಸಮಸ್ತ ಜನತೆ 45,000 ಓಟ್ ಹಾಕಿ ಇವತ್ತು ನಮ್ಮನ್ನ ಒಂದು ಗುರುತಿಸೋಕೆ ನಮ್ಮ ತಂದೆಯವರ ಮೂಲಕ ನಮ್ಮನ್ನ ಇವತ್ತು ಹುಣಸೂರು ತಾಲೂಕಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಗುರುತಿಸೋದಕ್ಕೆ ಒಂದು ಅಂತು ಹೋದ. ಅವತ್ತು ಸೋತಿರ್ಬೋದು, ಆದರೂ ಅಂತಕ್ಕೆ ತೊಗೊಂಡೋಗಿ ನಮ್ಮ ಹುಣಸೂರು ತಾಲೂಕಿನ ಜನತೆ ಬಿಟ್ರು. ಅದಕ್ಕೆ ನಾನು ಸದಾ ಚಿರೋಣಿ ಆಗಿರ್ತೀನಿ. ಅದು ನಿಲ್ಲಿ ಬುಡ್ಲಿ ಮುಂದಿನ ಎಮ್ ಎಲ್ ಎಲೆಕ್ಷನ್ ಎಲ್ಲ ಫೇಸ್ ಮಾಡೋಂಥ ಶಕ್ತಿ ನಮಗಿಲ್ಲ. ಆದ್ರೂ ಅವತ್ತು ನಮ್ಮನ್ನು ಗುರುತಿಸಿ ನಮ್ಮನ್ನು ಇವತ್ತು ಹುಣಸೂರು ತಾಲೂಕಲ್ಲೇ ಮೈಸೂರು ಜಿಲ್ಲೆಯಲ್ಲೇ ಒಂದು ಗುರುತಿಸೋದಕ್ಕೆ ಕೆಲಸ ಅವತ್ತು ಆಯಿತು ಸರ್. ಅದಾದ್ಮೇಲೆ ನಾವು ಜಿ ಟಿ ದೇವರು ನಮಗೆ ಟಿಕೆಟ್ ಕರ್ಕೊಂಡು ಕೊಡಿಸಿದ್ದು, ಅವರು ನೆನಕೊತೀವಿ ಸಂದರ್ಭದಲ್ಲಿ. ಅದಾದ ನಂತರ ಏನಾಯ್ತು, ಸ್ವಲ್ಪ ರಾಜಕೀಯ ಏರ್ಪೇನಾಯ್ತು. ನಾವು ಜೆ ಡಿ ಎಸ್ ಅಲ್ಲಿ ಉಳ್ಕೊಂಡು ನಮ್ಮ ತಂದೆಯವರು ಸ್ವಲ್ಪ ಸಿದ್ದರಾಮಯ್ಯ ಫೇವರ್ ಅವರು, ಅವರು ಸಿದ್ದರಾಮಯ್ಯ ಜೊತೆ ಹೋದ್ರು. ಆದರೂ ನಾನು ಕಾಂಗ್ರೆಸ್ ಮಂಜುನಾಥ್ ಜೊತೆ ಯಾವುದೇ ಇದರಲ್ಲಿ ನಾನು ಹೋಗಿದ್ದೆ. ನಂದೇ ಒಂಥರ ನಂದೇ ಒಂದು ಸ್ವಾಭಿಮಾನ, ಸ್ವಾಭಿಮಾನ ಬದುಕೋ. ಸಿದ್ದರಾಮಯ್ಯವ್ರು ಹೋಗಿದ್ರು ಏನ್ ಬೇಕಾದ್ರೆ ಮಾಡೋರು, ಮಾಡೋರೋ ಬಿಡೋರೋ. ಆದರೂ 5 ವರ್ಷಗಳ ಕಾಲ ಅಷ್ಟೊಂದು ಕ್ಲೋಸ್ ಆಗಿದ್ರು ಕೂಡ ನಾವು ಒಂದು ದಿವಸ ಹೊರತಾ ಹೋಗಿಲ್ಲ ಸರ್. ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಯಾರದೇ ಬರಬಹುದು, ಯಾರ ಕೆಲಸಕ್ಕೂ ಹೋಗಿಲ್ಲ ನಾವು. ಮಂಜುನಾಥ್ ಬಂದು ನಾವು ಹೋಗಿಲ್ಲ ಸರ್. ಹಂಗಾಗಿ ಅವ್ರ ವಿರುದ್ಧನೇ ಬಂದು ಇರೋ ವಿಚಾರ ಓಪನ್ ಆಗಿ ಹೇಳ್ಕೊತೀನಿ. ಬೇಕಾದ್ರೆ ಒಂದು ನಮ್ಮ ಕರ್ಕಡ ಇದಾಗಲಿ, ನಾವು ಒಂದ್ಸರಿ ಮಂಜುನಾಥ್ ವಿರುದ್ಧ ನಮ್ಮ ತಂದೆಯವ್ರು ಸೋತಿರೋ ಕಾರಣ ನಾವು ಒಂದ್ಸರಿ ಅವ್ರನ್ನ ಸೋಲಿಸ್ಲೇಬೇಕು ಅನ್ನೋದೊಂದು ಆಟ ಅನ್ಭವಿಸ್ಬೋದು ಬಂದಿತ್ತು. ಸ್ವಾಭಿಮಾನ ಬದುಕ್ತಾರೆ ನಾವು. ಹಾಗಾಗಿ ಏನಾದ್ರೂ ಮಾಡಿ ಮಂಜುನಾಥವ್ರನ್ನ ನಾವು ಒಂದ್ಸರಿ ಮಾಡಲೇಬೇಕು. ನಮ್ದು ಶಕ್ತಿ ಏನು ಅನ್ನೋದು ತೋರಿಸ್ಬೇಕು. ನನ್ನ ಒಬ್ಬನಿಂದ ಆಯ್ತು, ನನ್ನ ಒಬ್ಬನೇ ವಿಶ್ವನಾಥ್ ಗೆಲ್ಸಿದ್ದೆ ಅಂತ ನಾನು ಹೇಳಲ್ಲ. ಈ ತಾಲೂಕಲ್ಲಿ ಒಂದು 30 ಜನ ಮೇನ್ ಲೀಡರ್ಗಳಲ್ಲಿ ನಾನು ಒಬ್ಬ ಇದ್ದೀನಿ ಅಂತೀನಿ. ನಾನು ಪ್ರತಿ ನಾನೇ ಫುಲ್ ಮಾಡಿದ್ರಿಂದ ಆಮೇಲೆ ಅದಾದ ನಂತರ ಏನಾಯ್ತು, ಜೆ ಡಿ ಎಸ್ ಅಲ್ಲಿ ಉಳ್ಕೊಂಡ್ರು. ಅದಾದ ನಂತರ ವಿಶ್ವನಾಥ್ ಸಾಹೇಬ್ರು ಬಂದ್ರು, ವಿಶ್ವನಾಥ್ ಸಾಹೇಬ್ ಫಾಲೋ ಮಾಡಿದ್ರು. ಈಗ ಹೇಳಿದಂಗೆ 30 ಜನದ ನಾನು ಒಬ್ಬ ಅದರಲ್ಲಿ. ಅದಾದ್ಮೇಲೆ ಇನ್ಯಾರೋ ಜೆ ಡಿ ಎಸ್ ಕ್ಯಾಂಡಿಡೇಟ್ ಆಗಿದ್ರು ಕಷ್ಟ ಆಯ್ತು. ಇಲ್ಲಿ ಒಂದು ತಾಲೂಕಲ್ಲಿ ವಿಶ್ವನಾಥ ಸಾಹೇಬ್ ಒಂದು ಅನುಭವಿ ರಾಜಕಾರಣಿ, ಶಿಕ್ಷಣ ಇಲಾಖೆ ಇರ್ಬೋದು, ಸಹಕಾರ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಎಲ್ಲರೂ ಸಚಿವರಾಗಿ ಕೆಲಸ ಮಾಡಲಿ ಅನುಭವಿ ರಾಜಕಾರಣಿ. ಇಡೀ ರಾಜ್ಯದಲ್ಲೇ ಒಂದು ಅಪರೂಪದ ರಾಜಕಾರಣಿ. ಹಾಗಾಗಿ ಅವರ ಒಂದು ಹಿರಿತನ ಗೆಲ್ಲಿಸಲೇಬೇಕು ಅಂತ ಹುಣಸೂರು ತಾಲೂಕು ಸಮಸ್ತ ಜನತೆ ಹೊರಟು ಮಂಜುನಾಥವ್ರನ್ನ ಸೋಲಿಸ್ಬೇಕು, ವಿಶ್ವನಾಥವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋದಾಗ ಅವ್ರ ಪರ ನಾವು ಹೋಗು ಜಯ ಗಳಿಸಿದೀವಿ. ಅದಾದ ನಂತರ ಬೆಳವಣಿಗೆಗಳು ಬದಲಾವಣೆ ಆಯಿತು. ವಿಶ್ವನಾಥವ್ರು ಹೋಗಿ 17 ಜನ ಎಮ್ ಎಲ್ ಎಗಳು ಕರ್ಕೊಂಡು ಹೋಗಿ ಬಾಂಬೆಲಿ ಉಳ್ಕೊಂಡು ರಾಜೀನಾಮೆ ಕೊಟ್ಟು ಯಡಿಯೂರಪ್ಪನ ಸರ್ಕಾರ ಬಗ್ಗೆ ಪ್ರಮುಖ ಪಾತ್ರ ವಹಿಸಿದಂಥವ್ರು ಇವರು. ಅವ್ರನ್ನ ಅವ್ರು ನೋಡಿ ಅವ್ರ ರಾಜಕಾರಣ ನೋಡಿ ಅವ್ರನ್ನ ಫಾಲೋ ಮಾಡಬೇಕು. ಹಂಗಾಗಿ ಬಿಜೆಪಿ ಫಾಲೋ ಮಾಡಿ ಬಿಜೆಪಿಗೆ ಬಂದು ಡಿಸೆಂಬರ್ 5 ಚುನಾವಣೆ ಆಯಿತು. ಅದರಲ್ಲಿ ಪ್ರಭಾವ ಉಂಟು. ಅದಾದ ನಂತರ ಫೆಬ್ರವರಿಯಲ್ಲಿ ನಮ್ಮ ಎಲೆಕ್ಷನ್ ಬಿಜೆಪಿ. ಹೀಗಾಗಿ ಅವರು ಸೋತಿನಿಂದನೇ ನನ್ನ ಜನವರಿ 20 ಅಧ್ಯಕ್ಷ ಮಾಡಿದ್ರು. ಫೆಬ್ರವರಿ 9 ಎಲೆಕ್ಷನ್ ಆಯಿತು, 11 ಟಿಕೆ. ನಿಮಗೆ ರಾಜಕೀಯ ಗುರುಗಳು ಅಂದ್ರೆ ಯಾರು ಸರ್? ನಮ್ಮ ರಾಜಕೀಯ ಗುರುಗಳು ಅಂತಂದ್ರೆ ಸರ್ ಅಲ್ಲಿಂದ ಅವ್ರ ಜೊತೆ ನಾವು ಕೊಡನಾಟ. ಅವರಿಂದ ವಿಶ್ವನಾಥ ಸಾಹೇಬ್ ಹತ್ರ ಹೋಗಿ ಅವ್ರ ಪಾರ್ಟಿ ಬಂದ ಸೇರ್ಕೊಂಡು ಕೆಲಸ ಮಾಡ್ಬೋದು ಸರ್. ಸರ್, ಇವನ್ ನೀವು ನಗರ ಸಭಾ ನಗರ ಬಿಜೆಪಿ ಅಧ್ಯಕ್ಷರು ಆಗಿದ್ರಿ, ಅದೇ ಟೈಮಲ್ಲಿ ಸಮಯದಲ್ಲಿ ಕೋವಿಡ್ ಸಹ ಬಂತು ಇಡೀ ಆಲ್ ಓವರ್ ಇಂಡಿಯಾ. ಆ ಸಮಯದಲ್ಲಿ ನೀವು ನಿಮ್ಮ ಹುಣಸೂರು ತಾಲೂಕಿಗೆ ಯಾವ ರೀತಿ ಮನವರಿಕೆ ಮಾಡಿದ್ರಿ ಕೋವಿಡ್ ಬಗ್ಗೆ? ಕೋವಿಡ್ ಬಗ್ಗೆ March 22 ಜನತಾ ಕರ್ಫ್ಯೂ ಆಯಿತು. ಪ್ರಧಾನಮಂತ್ರಿಯವರು ಜನತಾ ಕರ್ಫ್ಯೂ ಘೋಷಣೆ ಮಾಡಿದ್ರು. ಆ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಭಾನುವಾರ ದಿವಸ ಅದು ಕರ್ಫ್ಯೂ ಆಗಿತ್ತು. ಅದಾದ ನಂತರ ಇನ್ನೂರಿಂದ 2 ದಿವಸ ಗ್ಯಾಪ್ ಆಯಿತು. ತಿರ್ಗಾ ಮಂಗಳವಾರದಿಂದ ತಿರ್ಗಾ ಇದು ಮಾಡಿದ್ರು, ಸಂಪೂರ್ಣ ಬಂದ್ ಮಾಡೋ ನಿಟ್ಟಿನಲ್ಲಿ ಮಾಡಿದ್ರು. ಅಂಥ ಸಂದರ್ಭದಲ್ಲಿ ಸರ್ ನಾವು ಮನೆ ಒಳಗಡೆ ಕೂತೇನೆ ಹೊರಗಡೆ ಬಂದು ಕೆಲಸ ಮಾಡಿದ್ವಿ ಸರ್. ಜನಪರ ಕೆಲಸ ಮಾಡಿದ್ವಿ. ನಮ್ಮ ಕೈಲಾಗಂಥದ್ದು ನಮ್ಮ ಪಾರ್ಟಿ ವತಿಯಿಂದ ನಮ್ಮ ಪಾರ್ಟಿ ಬ್ಯಾನರಲ್ಲಿ ವಿಶ್ವನಾಥ ಸಾಹೇಬ್ ಸಮ್ಮುಖದಲ್ಲಿ ಅಮಿತ್ ಶಾ ಸಮ್ಮುಖದಲ್ಲಿ ಹಾಗೆ ನಮ್ಮ ಪಾರ್ಟಿ ಎಲ್ಲ ಹಿರಿಯ ಮುಖಂಡರು ಕಿರಿಯ ಮುಖಂಡರು ಕಾರ್ಯಕರ್ತರುಗಳು ಒಡನಾಡಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ವಿ ಸರ್. 10 ಹಲವಾರು ಪತ್ರಿಕೆಯಲ್ಲಿ ನಮ್ಮ ವರದಿ ಆಗಿದೆ. ಎಲ್ಲ ಫುಡ್ ಕಿಟ್ ಕೊಟ್ಟಂತ ಇರ್ಬೋದು, ಮಾಸ್ಕ್ ಕೊಟ್ಟಿರ್ಬೋದು. ಫುಡ್ ಕಿಟ್ ಸರ್ 7,000 to 8,000 ಫುಡ್ ಕಿಟ್ ಕೊಡಿದ್ವಿ ಸರ್. ಫುಡ್ ಕಿಟ್ ಅಲ್ಲಿ ಸರ್ 5 kg ರೈಸು, 2 kg ಸಕ್ಕರೆ, 2 kg ಬೇಳೆ, 1/2 kg ಕಾಳು ಪುಡಿ, ಆಯ್ತಾ, 1 kg ಉಪ್ಪು, ಆಮೇಲೆ ಇನ್ನು ಸಣ್ಣ ಪುಟ್ಟ ಮಸಾಲೆ ಐಟಮ್ಸು ಇವೆಲ್ಲನೂ ಕೊಡುವಂಥದ್ದನ್ನು ವಿಶ್ವನಾಥ್ ಸಾಹೇಬ್ ನಮ್ಮ ಪಾರ್ಟಿ ವರ್ಕರ್ಸು ಎಲ್ಲ ಸೇರಿ
ಅವ್ರ ಸ್ನೇಹಿತರಾದಂತ ಎಲ್ಲರೂ ಹೊರಗಡೆಯಿಂದ ಅವ್ರಿಗೆ ಕೊಡುಗೆನೂ ಬಂತು. ಅದ್ರ ಮೂಲಕ ಕೆಲಸ ಮಾಡಿದ್ರು. ಹಾಗೇನೆ ಎರಡು ವರ್ಷ ತಿಂಗಳುಗಳ ಕಾಲ ಒಂದು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಸಹಾಯವಾಣಿ ಅಂತ ಮಾಡ್ಕೊಂಡಿದ್ವು ನಮ್ಮ ಪಾರ್ಟಿ ಆಫೀಸಲ್ಲಿ. ಇದೇ ಕಾರ್ಪೋರೇಷನ್ ಬಿಲ್ಡಿಂಗ್ ಅಲ್ಲಿದೆ ನಮ್ಮ ಪಾರ್ಟಿ ಆಫೀಸು. ಅಲ್ಲಿ ಸತತವಾಗಿ 10 ಜನ ಕಾರ್ಯಕರ್ತರು, ನಮ್ಮ ನಾನು ಸೇರಿದಂಗೆ 10 ಜನ ಕಾರ್ಯಕರ್ತರು 75 ದಿವಸ ಸತತವಾಗಿ ಕೆಲಸ ಮಾಡಿದ್ವಿ. ಅಲ್ಲಿ ಬಂದಂತ ಕಂಪ್ಲೇಂಟ್ಸ್ನ ಸಾಲ್ವ್ ಮಾಡೋದ್ರಲ್ಲಿ ಒಂದು 70%-80% ತನಕ ನಾವು ಸಾಲ್ವ್ ಮಾಡಿದ್ವಿ. ಅದು ಅದರಲ್ಲೂ ಕೆಲವು ರೇಷನ್ ಕಾರ್ಡ್ ಇದ್ದೇನಂಥವು, BPL ಕಾರ್ಡ್ ಇಲ್ಲದೇನಂಥವು, ಆಧಾರ್ ಕಾರ್ಡ್ ಇದ್ದೇನಂಥವ್ರು ನಿರ್ಗತಿಕರಿಗೆ ಅದನ್ನು ಪಟ್ಟಿ ಮಾಡಿ ಅದನ್ನ ಸರ್ಕಾರ ಲೆವೆಲ್ ಕೊಟ್ಟು ನಮ್ಮ ದಂಡಾಧಿಕಾರಿಗಳಂತ ಬಸವರಾಜ್ ಅವ್ರಿಗೆ ಹೆಲ್ಪ್ ಮಾಡಿ ಅವ್ರಿಗೆಲ್ಲನೂ ಅದನ್ನ ಇನ್ಸ್ಪೆಕ್ಷನ್ ಮಾಡಿ ಅವರ ನಿರ್ಗತಿಕರ ಅನ್ನೋದನ್ನ ಪರಿಶೀಲನೆ ಮಾಡಿ ಅವ್ರಿಗೂ ಸಹಾಯ ಮಾಡಿ ನಮ್ಮ ಸಹಾಯವಾಣಿ ಮೂಲಕ. ಆ ಸಹಾಯವಾಣಿ ಮೂಲಕ ಅದೇ ಥರ ವಿಶ್ವನಾಥ್ ಸಾಹೇಬ್ರ ಒಂದು ಶಿಷ್ಯ ಆದಂಥ ಒಂದು ಮಲ್ಲಿಕಾರ್ಜುನರು ನಮಗೆ ಮೆಡಿಸನ್ 700-800 ಜನಕ್ಕೆ ಮೆಡಿಸನ್ಸ್ ಫ್ರೀ ಕೊಟ್ಟರು ಸರ್. ಅದರೊಳಗಡೆನೆ ಈ ಕಿಟ್ಗಳು ಹೇಗೆ ಅಂದರೆ ಬಡವರಿಗೆ, ಆಮೇಲೆ ಈ ಆಶಾ ಕಾರ್ಯಕರ್ತರಿಗೆ, ಹೊರಗಡೆ ಯಾರು ಪೌರ ಕಾರ್ಮಿಕರಿಗೆ, ಆಶಾ ಕಾರ್ಯಕರ್ತರಿಗೆ, ಈ ದೇವಸ್ಥಾನನು ಆ ಟೈಮಲ್ಲಿ ಕ್ಲೋಸ್ ಆದಂಥ ಟೈಮಲ್ಲಿ ಅರ್ಚಕರಿಗೆ, ಮುಸ್ಲಿಮ್ ನಮ್ಮ ಮಸೀದಿಯ ಮೌಲ್ಯಗಳಿಗೆ, ಆಮೇಲೆ ಚರ್ಚ್ನ ಫಾದರ್ಸ್ಗಳಿಗೆ, ಆಮೇಲೆ ಮಂಗಳಮುಖಿಯರಿಗೆ, ಅಂಗವಿಕಲರಿಗೆ, ಮಕ್ಕಳಿಗೆ ಕಿಟ್ ಕೊಡುವಂಥದ್ದಿರ್ಬೋದು. ನಮ್ಮ ಸಂದೀಪ್ ಅಂದ್ಬಿಟ್ಟು ನಮ್ಮ ಸಾಹೇಬ ಶಿಷ್ಯ, ಅವರು ಫಾರ್ಮಸಿಗಳಲ್ಲಿ ಏಜೆನ್ಸಿ ಇಟ್ಕೊಂಡಿದ್ದಾರೆ. ಅವರು ಒಂದು 400 ಜನಕ್ಕೆ ಮಕ್ಕಳಿಗಿನ್ನ ಕಿಟ್ ಕೊಟ್ಟರು, ಬೇಬಿ ಕಿಟ್ಸ್. ಅದರಲ್ಲಿ ಒಳ್ಳೆ ವಿಟಮಿನ್ಸ್, ಇದು ಟ್ಯಾನಿಕು, ಸೋಪು ಎಲ್ಲ ಹಿಂದೂಸ್ತಾನ್ ಕಂಪ್ನಿದು ಒಳ್ಳೆ ಕಿಟ್ ಕೊಡುವಂಥ ಕೆಲಸ, 10 ಹಲವಾರು ಈ ಥರ ಕೆಲಸಗಳು. ಮಾಸ್ಕು ಪ್ರತಿ ವಾರ್ಡು 31 ವಾರ್ಡಲ್ಲಿ ಮಾಸ್ಕು, 1,000 ಮಾಸ್ಕ್, 30,000-35,000 ಯೂನಿಟ್ ಅವನಲ್ಲಿ. ಹಾಗೆ ರೂರಲಲ್ಲಿ 41 ಪಂಚಾಯತಿಗೆ 1,500 2,000 ತನಕ ರೀಚ್ ಆಗೋಂಥ ಒಂದೊಂದು ದೊಡ್ಡ ಪಂಚಾಯತಿಗಳಲ್ಲಿ ಹೆಚ್ಚು ಕಡಿಮೆ 80-1,000 ಮಾಸ್ಕು ನಮ್ಮ ವಿಶ್ವನಾಥ್ ಸಾಹೇಬ್ರ ಮಗ ಅಮಿತ್ ಅವರು ನಮ್ಮ ಪಾರ್ಟಿ ಮೂಲಕ ಹಂಚಿದಂಥದ್ದು. ಅಲ್ಲಿಗೆ ನಾಗನೇಗೌಡರು ಅಧ್ಯಕ್ಷರು ಅಂತ ಗ್ರಾಮಾಂತರಕ್ಕೆ, ನಮ್ಮದು ನಗರಸಭೆ ಆಗಿರೋದ್ರಿಂದ 2 ಮಂಡಲ, ಅದರಲ್ಲಿ ನಗರಾಧ್ಯಕ್ಷ ನಾನು, ಗ್ರಾಮಾಂತರ ಅಧ್ಯಕ್ಷ ನಾಗನೇಗೌಡರು ಅಂತಿದ್ದಾರೆ. ಅವರು ಚೆನ್ನಾಗಿ ನಮ್ಮ ಜೊತೆ ವರ್ಕ್ ಮಾಡಿ ಗ್ರಾಮಾಂತರದಲ್ಲ ಇದು ಮಾಡಿದ್ರು. ಸರ್, ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಪ್ರೇರಣೆ ಏನು? ನಿಮ್ಮ ತಂದೆ ನೋಡಿ ಬಂದಿದ್ದ ಅಥವಾ ನೀವು ಸಮಾಜ ಸೇವೆ ಮಾಡಬೇಕು ಅಂತ ಮನಸ್ಸಲ್ಲಿ ಕಾಲೇಜ್ ಟೈಮಲ್ಲಿ ನಡೀತಾ? ನಮ್ಮ ತಂದೆಯವ್ರು ನೋಡೇ ಬಂದಿದ್ದು 90% ನನ್ನ ಕಡೆ. ನಮ್ಮ ತಂದೆಯವರು ಸಮಾಜ ಕೆಲಸ ನಮ್ಮ ತಾಲೂಕು ಕುರುಬರ ಅಭಿವೃದ್ಧಿ ಸಮಿತಿ ಅಂದ್ಬಿಟ್ಟು ಇಲ್ಲಿ ಹೊಸ ತಾಲೂಕು, ಅದರಲ್ಲಿ ಕಾರ್ಯದರ್ಶಿಯಾಗಿ 20 ವರ್ಷ ಕೆಲಸ ಮಾಡಿದ್ದೆ. ನಾನು ಚಿಕ್ಕ ಹುಡುಗನಿಂದನೂ ನಾನು ಇದು ನೋಡ್ತೀನಿ. ಅದೇ ಥರ ನಾವು ಆಗಬೇಕು, ಜನಗಳಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು. ನಮ್ಮ ಕೈಯಲ್ಲಾದಷ್ಟು ದುಡ್ಡು ಮಾಡೋಕ್ಕಾಗಲಿ ಇನ್ನೊಂದು ಮಾಡೋಕ್ಕಾಗಲಿ, ನಮಗೆ ಭಗವಂತ ನಮ್ಮ ತಂದೆಯವರು ಮಾಡಿಟ್ಟಿದ್ದಾರೆ, ನಮ್ಮ ತಾತವ್ರು ಮಾಡಿಟ್ಟಿದ್ದಾರೆ, ಇರೋದ್ರಲ್ಲಿ ನಮಗೆ ನೋ ಪ್ರಾಬ್ಲಮ್. ಅದಕ್ಕೆ ನಮ್ಮ ಜೀವನ ಮಾಡೋಕ್ಕೆ, ನಮ್ಮ ಜೀವನ ಮಾಡ್ಕೊಂಡು ಹೋಗೋಕ್ಕೆ, ನಮ್ಮ ಮಕ್ಕಳು ಮರಿಗೆ ರಾಯಲ್ ಲೈಫ್ ತೊಂದರೆ ಇಲ್ಲ, ನಂಗ್ಬಿಟ್ಟು ಏನು ಸಿಕ್ಕಾಬಿಟ್ಟು ಏನಿಲ್ಲ, ಇರೋದ್ರಲ್ಲಿ ಪರವಾಗಿಲ್ಲ ಸರ್, ತೃಪ್ತಿ ಪಡ್ತೀವಿ.
ದುಡ್ಡು ಮಾಡಕ್ಕಂತೂ ಬಂದ್ ನಿಂತಿಲ್ಲ. ನಿಮ್ಮ ಹುಣಸೂರು ತಾಲೂಕಲ್ಲಿ ಯಾರು ಬೇಕಂತ ಕೇಳ್ಕೊಳ್ಳಿ ಈ ಮಾತನ್ನ. ದುಡ್ಡು ಮಾಡಕ್ ನಿಂತಿಲ್ಲ ಜನ ಬರೋದು ನಾಲ್ಕು ಜನ, ಏನ್ ಎಲ್ಲಾರು ನಮ್ಮನ್ನ ಮೆಚ್ಕೊಳ್ಳಲ್ಲ, ಒಂದ್ ನಾಲ್ಕು ಜನ ನಮ್ ಹೋದ ಮೇಲೂ ನಮ್ ನೆನ್ಸ್ಕೊಂಡು ಬಿಡಪ್ಪ ಅವ್ನಿದ್ದೀರಿ ಏನೋ ಒಂದು ಅನುಕೂಲ ಆಯ್ತು, ಏನೋ ಒಂದು ಹೆಲ್ಪ್ ಮಾಡ್ತೀನಿ ನಾಳೆ ಏನಂತ ಮಾತು ಉಳಿಸ್ಕೊಂಡ್ರೆ ಸಾಕು ಸರ್. ನಮ್ಗೆ ಇನ್ನು ರಾಜಕೀಯ ಮುಂದುವರಿತಾ ಹೋಗ್ತೀರಾ ಸರ್? ನನ್ ಕನ್ಸ್ ಏನಿಲ್ಲ ಸರ್ ಮುಂದೆ ಸರ್, ನಮ್ಗೆ ಸಾಕು ಸರ್. ನಮ್ಮ ಆಸೆ ಇದ್ದಿದ್ದು ಅದು ಎರಡೇ, ಒಂದ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಬೇಕು, ಇಲ್ಲಾಂದ್ರೆ ನಗರಸಭೆಯಲ್ಲಿ ಗೆದ್ದು ಅಧ್ಯಕ್ಷ ಆಗ್ಬೇಕು ಅನ್ನೋ ಒಂದು ಕನ್ಸೈತಿ ಸರ್. ಅದೊಂದು ಈಡೇರಿದ್ರು ಈಡೇರಿದ್ರೆ ಸಾಕು ಸರ್ ನನ್ನ ಲೈಫ್ ಅನ್ಕೋತೀನಿ ನಾನು. ಪಕ್ಷ ಇನ್ನು ಯಾವ ಮಟ್ಟಕ್ಕೆ ತಗೋಬೇಕು ಅಂತ ಸರ್? ಪಕ್ಷದ ಕೆಲಸ ಮಾಡ್ತೀನಿ ಸರ್, ನಿರಂತರವಾಗಿ ಪಕ್ಷದ ಕೆಲಸ ಅಂತ ಮಾಡ್ಕೊಂಡ್ ಬರ್ತಾಯಿದೀನಿ ಸರ್. ನಿರಂತರವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಲಿ ಹೆಂಗೆ ಅಂತಂದ್ರೆ ದಿವಸ ಕೆಲಸ ಇದ್ದಂಗೆ. ನೀವು ಸಮಯ ಕೊಡ್ತೀರಾ ಹೆಚ್ಚಿನ ರೀತಿ, ನಿಮ್ಮ ವ್ಯವಹಾರ ಬಿಟ್ಟು, ನಿಮ್ಮ ಕೆಲಸಗಳು ಬಿಟ್ಟು, ಸ್ವಂತ ಕೆಲಸಗಳು ಬಿಟ್ಟು ನಮಗೆ ಹೆಚ್ಚು ಸಮಯ ಕೊಟ್ಟರೆ ಅಧಿಕಾರ ತಾಳಿ, ಇಲ್ಲ ಅಂತಂದ್ರೆ ಅಧಿಕಾರ. ನರೇಂದ್ರ ಮೋದಿಜಿಯವರ ಒಂದು ಜನಪರ ಕಾರ್ಯಕ್ರಮ ಇರ್ಬೋದು, ಯಡಿಯೂರಪ್ಪ ಒಂದು ಜನಪರ ಕಾರ್ಯಕ್ರಮ ಇರ್ಬೋದು, ಅದನ್ನ ಜನಗಳಿಗೆ ಮುಟ್ಟಿಸುವಂತ ನಿಟ್ಟಿನಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಮಾಡಿದಾರೆ ಅವರು. 20 ಲಕ್ಷ ಕೋಟಿ ವಿಶೇಷ ಪ್ಯಾಕೇಜ್ ಅಡಿಯಲ್ಲಿ ಈ COVID-19 ಸಂದರ್ಭದಲ್ಲಿ ಬಿಟ್ಟಂತವ್ರು, ಅದರಲ್ಲಿ ರೈತರಿಗೆ, ಕಾರ್ಮಿಕರಿಗೆ, ಮಹಿಳೆಯರಿಗೆ, ಆಮೇಲೆ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ, ಈ ತರ ಅವ್ರಿಗೆ ಡೈರೆಕ್ಟ್ ಬ್ಯಾಂಕ್ಗೆ 5,000, 3,000, 2,000, 10,000 ಈ ತರ ಡೈರೆಕ್ಟ್ ಬ್ಯಾಂಕ್ಗೆ ಹೋಗೋಂಥ ಕೆಲಸನ. ಅದು ನಮ್ಮ ಮೂಲಕ ನಾವು ಪಟ್ಟಿ ಕೊಡುವಂಥ ಮೂಲಕ, ನಾವು ಪಟ್ಟಿ ಕಲೆಕ್ಟ್ ಮಾಡೋಂಥ ಮೂಲಕ ಅದನ್ನ ತಲುಪಿಸಿರೋಂಥದ್ದು ನಾವು ಮಾಡಿದ್ದೀವಿ ಸರ್ ಕೆಲಸ. ಅದ್ರ ಹಿಂದೆ ಕೊಟ್ಟಂತ ಏನೇನು ಕೆಲಸ ಕೊಟ್ಟಿದ್ರು ಅವರು ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡ್ ಬರ್ತಾ ಇದ್ದೀವಿ ಸರ್. ಪ್ರತಿ ಹಂತದಲ್ಲೂ ಹುಣಸೂರು ಮೈಸೂರು ಜಿಲ್ಲೆಯಲ್ಲಿ ಹುಣಸೂರು ತಾಲೂಕು ಒಟ್ಟು 10 ಮಂಡಲ ಇದೆ, 10 ಮಂಡಲದಲ್ಲಿ ಹುಣಸೂರು ತಾಲೂಕು ಅಲ್ಲ ಹುಣಸೂರು ನಗರ ಮುಂದಿದೆ ಸರ್. ಒಂದು ಪ್ರಧಾನಮಂತ್ರಿ ಇದನ್ನ ಕಲೆಕ್ಟ್ ಮಾಡಬಹುದು, ಪ್ರಧಾನಮಂತ್ರಿ ನಿಧಿ ಅಂದ್ಬಿಟ್ಟು, ನರೇಂದ್ರ ಮೋದಿಜಿಯವರ ಪ್ರಧಾನಮಂತ್ರಿ ನಿಧಿ ಕೋವಿಡ್ ಸಂದರ್ಭದಲ್ಲಿ 2,70,000 ರೂಪಾಯಿ ಕಲೆಕ್ಷನ್ ಮಾಡಿದ್ರು. ಒಬ್ಬ ಜನ ಸಹಕಾರ ಕೊಟ್ಟು ಅದಕ್ಕೆ ಇದು ಮಾಡಿದ್ರು. ಪ್ರತಿಯೊಂದು ಹಂತದಲ್ಲೂ ಇದೇಂದ್ರ ಕೆಲಸಗಳು 10 ಹಲವಾರು ಏನು ಕೆಲಸ ಕೊಟ್ಟಿದ್ದಾರೆ, ಆ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಎಲ್ಲ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಬಂದಿದ್ದೀವಿ. ಇವತ್ತು ಜಿಲ್ಲೆಯಿಂದ ರಾಜ್ಯಕ್ಕೂ ಹೋಗಿದೆ ನಮ್ಮದು ನಗರಸಭೆ ನಗರ ಇದ್ದ ಅಧ್ಯಕ್ಷರು ಟೀಮು, ಅದರಲ್ಲಿ ನಾನು ಮುಂದೆ ಕ್ರೆಡಿಟ್ ಇದು ಕ್ರೆಡಿಟ್ ಎಲ್ಲ ಇಲ್ಲ, ಎಲ್ಲ ನಮ್ಮ ಪದಾಧಿಕಾರಿಗಳಿದ್ದಾರೆ 16 ಜನ, ಮೋರ್ಚಾದವರು 6 ಮೋರ್ಚಾ ಇದ್ದಾರೆ ನಮ್ಮ ಇದರಲ್ಲಿ ಎಲ್ಲರೂ ಒಳಗೊಂಡು, ಆಮೇಲೆ ಪದಾಧಿಕಾರಿಗಳು ಅಲ್ಲದೇ ಕಾರ್ಯಕರ್ತರುಗಳು ಇದ್ದಾರೆ ನಮ್ಮ ಪಕ್ಷದವರು, ಎಲ್ಲರ ಸಹಕಾರದಿಂದ ಇವತ್ತು ನಮ್ಮ ಹಿರಿಯ ಮುಖಂಡರು ಇದ್ದಾರೆ ಅವರೆಲ್ಲರ ಸಹಕಾರದಿಂದ ಇವತ್ತು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೆನೂ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ, ನಮ್ಮ ಪಾರ್ಟಿ ಗಟ್ಟಿಗೊಳಿಸ್ತೀವಿ. ಮುಂದಿನ ವಿಧಾನಸಭಾ ಕ್ಷೇತ್ರಕ್ಕೆ ವಿಧಾನಸಭಾ ಒಂದು ಇದಿಗಿದೆ ಇದೆ ಹುಣಸೂರು ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸೋದಂತೂ ಕಡಾಖಂಡಿತ ಸರ್. ಸರ್ ಈ ರಾಜಕೀಯ ಹೊರತುಪಡಿಸಿ ಯಾವ್ದಾದ್ರು ಸಂಘ ಸಂಸ್ಥೆಗಳಿದ್ದೀರಾ ನೀವು, ಈ ದೇವಸ್ಥಾನಗಳು ಟ್ರಸ್ಟ್ ಅಲ್ಲಿ ಆ ಥರ? ಸರ್ ಸಂಘ ಸಂಸ್ಥೆ ಅಂತಂದ್ರೆ ಈಗ ನಾನು 4 ವರ್ಷ ಆಯ್ತು ಸರ್ ತಾಲೂಕು ಕುರುಬರ ಅಭಿವೃದ್ಧಿ ಸಮಿತಿಯ ಟ್ರೆಜರರ್ ಖಜಾಂಚಿ ನಾನು, ಅದರಿಂದ ಸ್ವಲ್ಪ ನಮಗೆ ಪುಷಪ್ ಆಯ್ತು. ಅದರಲ್ಲೂ ಏನಾದ್ರು ಗೆದ್ದಿದ್ರೆ ಎಲೆಕ್ಷನ್ ಅಲ್ಲಿ ಎಲೆಕ್ಷನ್ ಇಲ್ಲ ಸರ್, ಅದು ಅದು ಪ್ರೈವೇಟ್ ನಮ್ಮ ಸ್ವಾಮೀಜಿಯವರು ಮಾಡೋಂಥದ್ದು, ಅವರು ಆಯ್ಕೆ ಮಾಡಿರೋದು ಅದರಲ್ಲಿ ನಾವು ಆಯ್ಕೆ ಆಗು. ಕುನ್ನೇಗೌಡರು ಅಂತ ಅಧ್ಯಕ್ಷರಾದರು, ಪ್ರಧಾನ ಕಾರ್ಯದರ್ಶಿಗಳು ವಾಸೇಗೌಡರಾದರು, ನಾನು ಖಜಾಂಚಿ ಆಗಿದ್ದೀನಿ, ಇನ್ನು 19 ಜನ ಪದಾಧಿಕಾರಿಗಳು ಇದ್ದೀವಿ ಸರ್ ಅದರಲ್ಲಿ. ಅದಾದ ನಂತರ ನನಗೆ ಒಂದು ಹಾಸ್ಟೆಲ್ ಮಾಡಿದ್ವಿ ಸರ್ ನಮ್ಮ ಸಮಾಜದ ಕಾಳಿದಾಸ ಸಾರ್ವಜನಿಕ ವಿದ್ಯಾರ್ಥಿನಿಧಿಯ, ಅದಕ್ಕೆ ಬಂದು ನಮ್ಮ ಶಿವಾನಂದಪುರಿ ಸ್ವಾಮೀಜಿಯವರು ಅಧ್ಯಕ್ಷರು, ನಾನು ಪ್ರಧಾನ ಕಾರ್ಯದರ್ಶಿ ಅದಕ್ಕೆ. ಆಮೇಲೆ ಕನ್ನಡ ಜನಪದ ಪರಿಷತ್ತು ಮೈಸೂರು ಜಿಲ್ಲಾ ಸಂಚಾಲಕ. ಇಲ್ಲ ಗೌರ್ಮೆಂಟ್ ನಾಮಿನೇಟೆಡ್ ಪ್ರೈವೇಟ್ ಸಂಘ, ಅದು ಒಂದು ಕನ್ನಡ ಜನಪದ ಪರಿಷತ್ತು. ಅದರಲ್ಲಿ ಯಾವ ರೀತಿ ಜನಪದ ಬಗ್ಗೆ ಜನರಿಗೆ ಅನುಭವ ಸರ್? ಅದರಲ್ಲಿ ಜಾಸ್ತಿ ನಾನು ವರ್ಕ್ ಮಾಡಿ ಅವ್ರಲ್ಲಿ, ಆದ್ರೂ ಫಂಕ್ಷನ್ಗಳೆಲ್ಲ ಹೋಗಿ ಅಟೆಂಡ್ ಮಾಡಿ ಸಾಕಷ್ಟು ನಮ್ಮ ಕೈಲಾದಷ್ಟು ಮಾಡುವಂತ ಕೆಲಸ ಮಾಡಿ. ಇವಾಗ ನೀವು ಅಧ್ಯಕ್ಷ ಆದ್ಮೇಲೆ, ನಗರ ಅಧ್ಯಕ್ಷ ಆದ್ಮೇಲೆ ಬಿಜೆಪಿಯಿಂದ ನಿಮ್ಮ ಪಕ್ಷದವ್ರು ಯಾವ ರೀತಿ ಎಲ್ಲ ಸಪೋರ್ಟ್ ಕೊಡ್ತಾ ಇದ್ದಾರೆ? ಎಲ್ಲ ಸಹಕಾರ ಎಲ್ಲ ಯೋಗಾನಂದ ಕುಮಾರ್ ಪ್ರಧಾನ ಕಾರ್ಯದರ್ಶಿಗಳು ಇದ್ದಾರೆ, ಕೋಶಾಧ್ಯಕ್ಷರು ರಾಜೇಂದ್ರ ಅವರು ಇದ್ದಾರೆ, ಆಮೇಲೆ ಸೂರ್ಯಕುಮಾರ್ ಉಪಾಧ್ಯಕ್ಷರಾಗಿದ್ದಾರೆ, ರೈತ ಮೋರ್ಚಾ ಅಧ್ಯಕ್ಷರ ಮೈಸೂರು ಜಿಲ್ಲೆಯವರು, ನಮ್ಮ ಹುಣಸೂರು ತಾಲೂಕಿನ ರಮೇಶ್ ಕುಮಾರ್ ಅಂತ, ಆಮೇಲೆ ನಮ್ಮ ಜೊತೆ ಇರೋಂಥ ಎಲ್ಲ ನಮ್ಮ ಸೆಕ್ರೆಟರಿಗಳು ಟ್ರೆಜರರು ಎಲ್ಲ ಭಾರಿ ಅಚ್ಚುಕಟ್ಟಾಗಿ ನಮಗೆ ಸಹಕಾರ ಕೊಡ್ತಾರೆ. ಹಾಗೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿದ್ದರು ನಾಗರಾಜ್ ಮಲ್ಲಾಡಿ ಅವರು ಅಂದ್ಬಿಟ್ಟು, ಅವರು ಎಲ್ಲರ ಸಹಕಾರ ಇದೆ ಸರ್. ಅದೇ ಥರ ಸಹಕಾರದಿಂದ ನಾವು ಕೆಲಸ ಮಾಡ್ಕೊಂಡಿದ್ದೀವಿ, ಅದೇ ಥರ ನಮಗೂ ಸಹಕಾರ ಇದೆ, ಕೆಲಸ ಮಾಡೋಕ್ಕೊಂದು ಉತ್ತೇಜನ ಕೊಡ್ತಾರೆ ಪಾರ್ಟಿಲಿ. ಜಿಲ್ಲೆಯವರು ಅಷ್ಟೇ ನಮ್ಮ ಗೌರವಿಸ್ತಾರೆ,
ಅದರಿಂದ ಕೆಲಸ ಮಾಡ್ಕೊಂಡು. ಸರ್, ನೀವು ಒಂದು ಎಜುಕೇಶನ್ ಓದಿ ನೀವು ರಾಜಕೀಯಕ್ಕೆ ಬಂದಿದ್ರಿ, ನಿಮ್ ಪ್ರಕಾರ ಎಜುಕೇಶನ್ ಬೇಕಾ ಬೇಡ ರಾಜಕೀಯ? ಸರ್, ಎಜುಕೇಶನ್ ಅಂತೂ ಬೇಕೇ ಬೇಕು ಸರ್, ಕಂಪಲ್ಸರಿ ಮನುಷ್ಯನಿಗೆ. ಅದಂತೂ ಸರ್ ಕೆಲ್ಸಕ್ಕೆ ಹೋಗಿ ಇನ್ನೊಂದಾಗಿ ಆದ್ರೂ ಎಜುಕೇಶನ್ ಅಂತೂ ಬೇಕೇ ಬೇಕು. ಅದ್ರಲ್ಲಿ ನಾವು ಹಿಂದೆ ಇದೀವಿ ಸರ್. ಆದ್ರೂ ಪಿ ಯು ಸಿ ಮಾಡಿ ಬಂದಿದ್ದೀರಲ್ಲ, ಆದ್ರೂ ಭಗವಂತ ಕಡಿಮೆ ಮಾಡಿಲ್ಲ ನಮ್ಗೆ. ಎಜುಕೇಟೆಡ್ ಗಿಂತ ಅಲ್ಲ, ನಮ್ ಜಂಬು ಕೇಳ್ಕೊಳ್ಳ, ಕೆಲವು ಟೈಮಲ್ಲಿ ಎಜುಕೇಟೆಡ್ ಇದಾಯ್ತಾರೆ ಏನೋ ಕೆಲಸ. ಆ ನಿಟ್ಟಿನಲ್ಲಿ ನಾನು ಸ್ವಲ್ಪ ಇದರಲ್ಲಿ ಅದರಲ್ಲಿ ನನಗೆ ಬೇಜಾರಿಲ್ಲ, ಓದಿಲ್ಲ ಅಂತ ಓದ್ಬೇಕಾಗಿತ್ತು ಆದ್ರೂ ಓದಿಲ್ಲ. ಎಷ್ಟು ವರ್ಷ ವಿವೇಕ ಅಂತ ಕೊಟ್ಟರು ಸರ್? ಎಷ್ಟು ವರ್ಷದಿಂದ ರಾಜಕೀಯದಲ್ಲಿ ಇದ್ದೀರಿ ನೀವು? ಸರ್, ನಾವು ರಾಜಕೀಯ ಹೆಚ್ಚುಕಡಿಮೆ ಈಗ ತಾಲೂಕು ಪಂಚಾಯತಿ ನಿಂತಿದ್ದೆ 2005 ನಾನು ಸೋತ್ಬಿಟ್ಟೆ ಸರ್. ಇದೇ ಉದ್ದೂರ್ ಕಾವಲು ಅಂತೂ ತಾಲೂಕು ಪಂಚಾಯತಿ ನಿಂತಿದೆ ಅನ್ನೋ. ಆಗ್ಲೂ ಗೆದ್ದಂತ ಪಾರ್ಟಿ ಕಾಂಗ್ರೆಸ್, ನಾವು ಎ ಪಿ ಬಿ ಜೆ ಡಿ ಸಿದ್ದರಾಮಯ್ಯ ಪಾರ್ಟಿ ನಿಂತಿದ್ದವು. ಜೆ ಪಿ ಬಿ ಜೆ ಡಿ ಅಂತ ಹೊಸ ಪಕ್ಷ ಕಟ್ಕೊಂಡಿದ್ದವರು, ಅದರಲ್ಲಿ ನಿಂತಿದ್ದು. ನಾನು 972 ಓಟ್ ತಗೊಂಡೆ ಸರ್ ಅವತ್ತು. ಸೆಕೆಂಡ್ ಪ್ಲೇಸ್ ಜೆ ಡಿ ಎಸ್ ಬಂತು, ಅವ್ರಿಗೆ 150 ಓಟು, ನಾನೇ 972. ಗೆದ್ದಂಥ ವ್ಯಕ್ತಿ 1100 ಸೀಟು ಅಷ್ಟೇ, 1140. ಅದರಲ್ಲೂ ಒಂದು ಜನ ಆಶೀರ್ವಾದ ಮಾಡಿದರು ಸ್ವಲ್ಪ. ಅದರಲ್ಲಿ ಅದು ಹೊಸ ಪಕ್ಷ, ಹೊಸ್ದಾಗಿ ಕಟ್ಟಿದಂಥ ಪಕ್ಷ. ಸಡನ್ನಾಗಿ ಚುನಾವಣೆ ಬಂತು, ಪಕ್ಷ ಕಟ್ಟಿದ್ಕು ಚುನಾವಣೆಗೋಸ್ಕರನೇ ಪಕ್ಷ ಕಟ್ಟಿದ್ದದು. ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಅನೌನ್ಸ್ ಆಗ್ಬಿಟ್ಟು ಅನೌನ್ಸ್ ಆಗುತ್ತೆ ಅಂದ್ಬಿಟ್ಟು ಪಕ್ಷ ಕಟ್ಟಿದ್ರು ಸಿದ್ದರಾಮಯ್ಯ ಅವರು, ಜೆ ಡಿ ಎಸ್ ಇನ್ ಹೊರಗಡೆ ಬಂದು. ಅಂಥ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಏರುಪೇರು ಆಯಿತು, ಅದರಿಂದ ಸೋತು. ಅದರಲ್ಲೂ ಸೋತಿರಲಿಲ್ಲ ಸರ್ ನಾನು. ಈ ಕಾಂಗ್ರೆಸ್ನವ್ರು ಏನು ಮಾಡಿದ್ರು, ಎ ಪಿ ಬಿ ಜೆ ಡಿ ಹೊಂದಾವಣಿಕೆ ಮಾಡ್ಕೊಂಡು ಟಿಕೆಟ್ ಹಂಚಿಕೆ ಅಂದ್ಬಿಟ್ಟು ಒಂದು ಎಂಟೈರ್ ಸ್ಟೇಟಲ್ಲಿ ಒಂದು ಇದಾಯಿತು. ಅದರಲ್ಲೂ ಮೈಸೂರು ಜಿಲ್ಲೆಯಲ್ಲಂತೂ ಮೈಸೂರು ಜಿಲ್ಲೆ ಅಂದರೆ ಸಿದ್ದರಾಮಯ್ಯವರು ಒಳಗೊಂಡಂತೆ ಎ ಪಿ ಬಿ ಜೆ ಡಿ ಮತ್ತು ಕಾಂಗ್ರೆಸ್ ಹೊಂದಾವಣಿಕೆ ಮಾಡ್ಕೊಂಡು ಟಿಕೆಟ್ ಹಂಚೋದು ಅನ್ನೋದು ಆಯಿತು. ಅದರಿಂದ ನಾನು ಕ್ಯಾಂಡಿಡೇಟ್ ಆದೆ. ಕೊನೆಗೆ ಚಂದ್ರಪ್ರಭಾ ಅವರು ಏನು ಮಾಡಿದ್ರು, ಟಿಕೆಟ್ ಎಲ್ಲ ಅವ್ರ ಪಾರ್ಟಿಯವರು ಅವ್ರು ಕೊಡಲ್ಲ ಅಂದ್ಬಿಟ್ಟು ಇವ್ರು ಎಲ್ಲ ಕ್ಷೇತ್ರಗಳು ಕ್ಯಾಂಡಿಡೇಟ್ ಹಾಕಿ ಅವಾಗ ಅದಕ್ಕೆ ಆ ಕಾರಣಕ್ಕೆ ಸೋತ ಸರ್. ಇಲ್ಲಾಂದ್ರೆ ಹಾಗೆ ಗೆಲ್ಲಬೇಕಾಯ್ತು ಇರಲಿ. ಅದೇನೋ ಜನ ಸ್ವಲ್ಪ ಇದು ಮಾಡಿದ್ರು, ಈಗ ಆಶೀರ್ವಾದ ಮಾಡಿದ್ರು ಸರ್. ಕೆಲಸ ಮಾಡೋಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಜನ. ನಮ್ಮ 26ನೇ ವಾರ್ಡ್ ನಾನು ಸರ್, 26ನೇ ವಾರ್ಡ್ನ ಸಮಸ್ತ ಜನತೆಗೂ ನಾನು ಅಭಿನಂದಿಸ್ತೀನಿ. ಗಣೇಶ ಹಬ್ಬ ಸಹ ಬರ್ತಾ ಇದೆ, ಈ ಹಬ್ಬದಲ್ಲಿ ಯಾವ ರೀತಿ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ 26ನೇ ವಾರ್ಡ್ ಇರ್ಬೋದು, ಕರ್ನಾಟಕ ಜನತೆಗಿರ್ಬೋದು, ಯಾವ ರೀತಿ ಹೇಳ್ತೀರಿ? ನಮ್ಮ 26ನೇ ವಾರ್ಡು ಮತ್ತು ಹುಣಸೂರು ತಾಲೂಕಿನ ನಗರ ಮತ್ತು ತಾಲೂಕಿನ ಎಲ್ಲ ಸಮಸ್ತ ಜನತೆಗೂ, ಆ ಚಾಮುಂಡೇಶ್ವರಿ ತಾಯಿ ವಿಘ್ನೇಶ್ವರ ಸ್ವಾಮಿ, ಆ ಗೌರಿ ಗಣೇಶ ವಿಘ್ನೇಶ್ವರ ಸ್ವಾಮಿ, ಈ COVID-19 ಮಹಾಮಾರಿನ ಎದುರುವಷ್ಟು ಶಕ್ತಿ ಕೊಡಲಿ ಹುಣಸೂರು ತಾಲೂಕಿನ ಸಮಸ್ತ ಜನತೆಗೆ ಹಾಗೂ ಇಡೀ ನಮ್ಮ ಕರ್ನಾಟಕ, ಇಡೀ ದೇಶದ ಒಂದು ಜನತೆಗೆ. ಅದಕ್ಕೆ ಎದುರಾಗಿ ನಿಂತ್ಕೊಂಡು ಅದನ್ನು ನಾವು ನಮ್ಮ ಜೀವ ಉಳಿಸ್ಕೊಳ್ಳೋಕ್ಕೆ ಹೆಚ್ಚಿನ ಪ್ರಯತ್ನ ಭಗವಂತ ಕೊಡಲಿ, ಹೆಚ್ಚಿನ ಶಕ್ತಿನೂ ಕೊಡಲಿ, ಧೈರ್ಯವಾಗಿ ಅದನ್ನು ಫೇಸ್ ಮಾಡಿ ನೀನಲ್ಲ ನಾನು ಅನ್ನೋಂಥದ್ದು ನಿಟ್ಟಿನಲ್ಲಿ ಹೋಗುವಂಥ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತಾ. ಹಾಗೆ ಗೌರಿ ಹಬ್ಬದ, ಗಣೇಶ ಹಬ್ಬದ ಸಮಸ್ತ ಹುಣಸೂರು ತಾಲೂಕಿನ ಸಮಸ್ತ ಜನತೆಗೂ, ಮೈಸೂರು ಜಿಲ್ಲೆಯ ಸಮಸ್ತ ಜನತೆಗೂ ಹಾಗೂ ನಾನು ಮುಖ್ಯವಾಗಿ ನಮ್ಮ 26ನೇ ವಾರ್ಡ್ನ ಅಂತ ಎಲ್ಲ ಸಮಸ್ತ ಜನತೆಗೂ ಈ ಸಂದರ್ಭದಲ್ಲಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ಅದೇ ರೀತಿ ಕೊನೆಯದಾಗಿ, ಇನ್ನು 2 ತಿಂಗಳು ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ, ನೀವು ನಗರ ಅಧ್ಯಕ್ಷ ಆಗಿರೋದ್ರಿಂದ ಹುಣಸೂರು ತಾಲೂಕು, ಯಾವ ರೀತಿ ನಿಮ್ಮ ಪಕ್ಷನ ಗೆಲ್ಲಿಸ್ಕೋಬೇಕು ಅಂತ ಪ್ಲಾನ್ ಏನಾದ್ರು ಮಾಡಿದ್ದೀರಾ? ಈಗಾಗಲೇ ಕಳೆದ ಈಗ ಮೊನ್ನೆ ಮೀಟಿಂಗು ನಮಗೆ ಮೈಸೂರಲ್ಲಿ ತಗೊಂಡಿದ್ರು. ಆ ಮೀಟಿಂಗಲ್ಲಿ ಏನಪ್ಪ ಅಂತಂದ್ರೆ, ಈಗ ಹತ್ತಿರದಲ್ಲಿ ಬರುವಂಥ ಚುನಾವಣೆ ಅಂದರೆ ಗ್ರಾಮ ಪಂಚಾಯತಿ ಚುನಾವಣೆ, ಅದರಲ್ಲಿ ಚಿಹ್ನೆ ಮೂಲಕ ಚುನಾವಣೆ ನಡೆಯಲ್ಲ ಸರ್. ಬೆಂಬಲಿತ ವ್ಯಕ್ತಿ, ಈಗ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ, ಕಾಂಗ್ರೆಸ್ ಬೆಂಬಲಿತ, ಜೆ ಡಿ ಎಸ್ ಬೆಂಬಲಿತ ಅನ್ನೋಂಥ ಚುನಾವಣೆ ಅದು. ಬೆಂಬಲಿತ ಆಗಲೇ ಪೂರ್ವಭಾವಿ ಸಿದ್ಧತೆ ನಾವು ಮಾಡ್ಕೊತಾ ಇದ್ದೀವಿ. ಈಗಾಗಲೇ ಈ ವಾರದಲ್ಲೂ ಬರೋ ವಾರದಲ್ಲಿ ಹಬ್ಬ ಕಳ್ಕೊಂಡು ನಾವು ಒಂದು ಸಭೆಯೂ ಮಾಡಿ ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಈಗ ಏನು 3 ಸೀಟ್ ಗೆದ್ದು ಒಂದು ಸ್ಟೆಪ್ ಹತ್ತಿದ್ದೀವಿ, ಅದೇ ಥರ ಗ್ರಾಮ ಪಂಚಾಯತಿಯಿಂದ ನಾವು ಒಂದು ಯಶಸ್ವಿ ಕಾಣ್ತೀವಿ ಅನ್ನೋದು ನನಗೆ ಭರವಸೆ ಇದೆ. ಹಾಗೆ ನೆಕ್ಸ್ಟ್ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬರುತ್ತೆ, ಅದರಲ್ಲೂ ನಾವು ಜಾಸ್ತಿ ಎಫರ್ಟ್ ಕೊಟ್ಟು ಭಾರಿ ಕಡಿಮೆ ಇತ್ತು. ಇಲ್ಲಿ ಬಿ ಜೆ ಪಿ ಈಗ ನಗರ ತಗೊಂಡ್ರೆ ಮೈಸೂರು ನಗರ ಬಿ ಜೆ ಪಿ ಬಂದ್ಬಿಡ್ತದೆ, ಏನೋ ಕಾರ್ಪೊರೇಟ್ ಇರ್ಬೋದು ಮತ್ತೊಂದು ಇರ್ಬೋದು ಬಂದ್ಬಿಡ್ತದೆ. ಈಗ ಸುತ್ತಮುತ್ತ ಹಳ್ಳಿಗಳಲ್ಲೇ ಇಲ್ಲ, ಸುತ್ತಮುತ್ತ ಗ್ರಾಮಾಂತರ ತಾಲೂಕುಗಳಲ್ಲಿ ಇಲ್ಲ. ಈ ಕೋಟೆ ಇರ್ಬೋದು, ಹುಣಸೂರು ಇರ್ಬೋದು, ಪಿರಿಯಾಪಣ್ಣ ಇರ್ಬೋದು, ಕೆಆರ್ನಗರ ಇರ್ಬೋದು, ಆಗ ಟಿ ಎಂ ಸಿ ಪುರ ಇದಿರ್ಬೋದು, ಇಲ್ಲೆಲ್ಲೂ ಬಿ ಜೆ ಪಿ ಸ್ವಲ್ಪ ಕಡಿಮೆ ಇದೆ. ಈ ಬರ್ತಾ ಬರ್ತಾ ಆ ಥರ ಏನು ಆಗೋದಿಲ್ಲ. ಅಲ್ಲಲ್ಲೇ ಕಾರ್ಯಕರ್ತರುಗಳು ಈಗ ಮೈಸೂರು ಜಿಲ್ಲೆ ನಾವು ಎಂಟೈ ನೋಡ್ತಿದ್ದೀವಿ, ಅಲ್ಲಿ ಅಧ್ಯಕ್ಷಗಳಿರ್ಬೋದು ಕಾರ್ಯಕರ್ತರುಗಳಿರ್ಬೋದು, ಇವತ್ತಿಂದ ಇವತ್ತು ಭಾರಿ ಇದಾಗಿದೆ, ಭಾರಿ ಫಾಸ್ಟ್ ಆಗಿದೆ ನಮ್ಮ ಪಾರ್ಟಿ.
ಅದೇ ತರ ನಮ್ಮ ನರೇಂದ್ರ ಮೋದಿಜಿಯವರ ಜನಪರ ಕಾರ್ಯಕ್ರಮಗಳು, ಯಡಿಯೂರಪ್ಪ ಜನಪರ ಕಾರ್ಯಕ್ರಮಗಳು ಭಾರಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡ್ಕೊಂತಾರೆ. ಆ ನಿಟ್ಟಿನಲ್ಲಿ ನಾವು ಜನಜಾಗೃತಿ ಮೂಡಿಸಿ ಪಕ್ಷನ ಎಲ್ಲ ಒಂದು ಚುನಾವಣೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನಾವು ಯಶಸ್ವಿ ಕಾಣ್ತೀವಿ ಅಂತಂದ್ಬಿಟ್ಟು ನಾನು ಓಕೆ ಸರ್. ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ, ನೀವು ಸಹ ಇನ್ನೂ ಮೇಲ್ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ತಾ ಇಷ್ಟು ಅಮೂಲ್ಯವಾದ ಸಮಯನ ಕೊಟ್ಟು ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಹಾಂ ಸರ್.